ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿ ವಿ ವೀಕ್ಷಕ ಎಲ್ಲ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳು ವಿಶೇಷವಾಗಿ ಈ ಒಂದು ವಿವೇಕ ದರ್ಶನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿದಿನ ನಾವು ಒಂದಲ್ಲ ಒಂದು ಚಿಂತನೆಗಳನ್ನು ವಿವೇಕಾನಂದರ ವಾಣಿಗಳನ್ನು ಅಧ್ಯಯನ ಮಾಡ್ತಾ ಬಂದಿದ್ದೇವೆ ಈ ವಿವೇಕ ದರ್ಶನ ಎನ್ನುವ ಕುರಿತಾಗಿ ಅನೇಕರು ಕೂಡ ಚಿಂತನೆಯನ್ನು ಮಾಡಿದ್ದಾರೆ ವಿವೇಕ ದರ್ಶನ ಅಂತಂದರೆ ವಿವೇಕಾನಂದರ ಜೀವನ ಚರಿತ್ರೆಯ ಅಧ್ಯಯನವೂ ಒಂದು ಇನ್ನೊಂದು ವಿವೇಕ ದರ್ಶನ ಅಂತಂದರೆ ವಿವೇಕಾನಂದರ ಚಾರಿತ್ರ್ಯದ ಅಧ್ಯಯನ ಅಂದ್ರೂ ಒಂದು ಇನ್ನೊಂದು ವಿವೇಕ ದರ್ಶನ ಅಂದರೆ ನಮ್ಮ ಒಳಗಡೆ ಅಡಗಿರ್ತಕ್ಕಂಥ ವಿವೇಕಾನಂದರೇ ಹೇಳುವಂಥ ಪ್ರಜ್ಞೆಯನ್ನು ಜಾಗೃತಿ ಮಾಡಿಕೊಳ್ಳುವುದು ಅಂತಲೂ ಒಂದಾಗುತ್ತೆ ಇದೆಲ್ಲವೂ ಕೂಡ ವಿವೇಕಕ್ಕೆ ಸಂಬಂಧಪಟ್ಟಿದ್ದೇ ಇರುತ್ತೆ ನಾವು ಸ್ವಾಮಿ ವಿವೇಕಾನಂದರನ್ನು ಅಧ್ಯಯನ ಮಾಡಿದರೂ ಕೂಡ ಆಗೋದು ಆತ್ಮ ಜಾಗೃತಿನೇ ವಿವೇಕಾನಂದರ ಪೂರ್ತಿ ಚರಿತ್ರೆಯನ್ನು ಅಧ್ಯಯನ ಮಾಡಿ ನಾವು ಫಾಲೋ ಮಾಡಿದರೂ ಕೂಡ ಆಗುವಂಥದ್ದು ಜಾಗೃತಿನೇ ನಮ್ಮ ಒಳಗಡೆ ಇರತಕ್ಕಂಥ ಸುಪ್ತ ಪ್ರಜ್ಞೆ ಅಂದರೂ ಕೂಡ ಆ ದರ್ಶನ ಮಾಡಿಕೊಂಡ್ರೂ ಕೂಡ ಅದನ್ನು ಕೂಡ ಒಂದು ವಿವೇಕ ದರ್ಶನವೇ ಆಗುತ್ತೆ ಅಂತಿಮವಾಗಿ ವಿವೇಕಾನಂದರು ತಮ್ಮ ಪುಸ್ತಕಗಳನ್ನು ಓದಿಕೊಂಡು ಕೂತುಕೊಳ್ಳುವುದೇ ನಮಗೊಂದು ಕೆಲಸ ಅನ್ನೋ ರೀತಿಯಲ್ಲಿ ಯಾವತ್ತೂ ಅವರು ಬೋಧನೆಯನ್ನು ಮಾಡಿದವರಲ್ಲ ಅಥವಾ ಅವರ ಚರಿತ್ರೆಯನ್ನೇ ಅಧ್ಯಯನ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಕೂಡ ಯಾವತ್ತೂ ಅವರು ಇಟ್ಟುಕೊಂಡವರು ಅಲ್ಲ ಆದರೆ ಯಾವುದೇ ಇಚ್ಛೆ ಇಲ್ಲದೆ ಯಾವ ಒಬ್ಬ ವ್ಯಕ್ತಿ ಒಬ್ಬ ಸಾಧಕ ಜಗತ್ತಿಗೋಸ್ಕರ ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡುವಂಥ ದಾಹದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾ ಒಂದೊಂದು ಹೆಜ್ಜೆಯನ್ನು ಇಡ್ತಾನೆಯೋ ಆ ಒಂದೊಂದು ಹೆಜ್ಜೆಗಳು ಒಂದೊಂದು ಇತಿಹಾಸದ ಪುಟಗಳಲ್ಲಿ ಮುದ್ರಿತವಾಗುತ್ತೆ ಆದರೆ ಅವರು ಯಾರೂ ಕೂಡ ಇದನ್ನು ಮುಂದೆ ಪ್ರತಿಯೊಬ್ಬರು ಕೂಡ ಓದಬೇಕು ಅನುಸರಿಸಬೇಕು ಅಂತ ಲೆಕ್ಕಾಚಾರಗಳನ್ನು ಹಾಕಿಕೊಂಡು ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿಬಿಟ್ಟು ಅವರು ಇತಿಹಾಸ ನಿರ್ಮಿಸಬೇಕು ಅಂತ ಹೋದವರಲ್ಲ ಅವರು ಆದರೆ ಒಂದು ಇತಿಹಾಸ ನಿರ್ಮಾಣ ಆಗೋದು ಒಂದು ಬ್ಲೂ ಪ್ರಿಂಟಿಂದ ಅಲ್ಲ ಆತ ಮಾಡುವಂತಹ ಆಲೋಚನೆಗಳು ಆತ ಮಾಡುವಂತಹ ಕಾರ್ಯವೈಖರಿ ಆತನಲ್ಲಿ ಇರುವಂಥ ನಿಸ್ವಾರ್ಥತೆ ಆತನಿಗೆ ಇರತಕ್ಕಂಥ ವಿಶಾಲ ಹೃದಯ ಇದರ ಆಧಾರದ ಮೇಲೆ ಆತ ಏನೇ ಜೀವನದಲ್ಲಿ ಮಾಡ್ತಾ ಹೋದರೂ ಕೂಡ ಅದು ಒಂದೊಂದು ಇತಿಹಾಸವಾಗಿ ನಿರ್ಮಾಣ ಆಗುತ್ತೆ ಉದಾಹರಣೆಗೆ ಬುದ್ಧ ಆಗಿರ್ಬೋದು ಬಸವ ಆಗಿರ್ಬೋದು ರಾಮ ಆಗಿರ್ಬೋದು ರಾಮಕೃಷ್ಣರಾಗಿರ್ಬೋದು ಸಿದ್ಧಾರೂಢರಾಗಿರ್ಬೋದು ಶರೀಫರಾಗಿರಬಹುದು ಸಾಕಷ್ಟು ಜನ ಸಂತರು ಶರಣರು ಅಕ್ಕ ಮಹಾದೇವಿ ಯಾರೇ ಇದ್ದರೂ ಕೂಡ ಅವರು ಯಾರೂ ಕೂಡ ನಾನು ಮುಂದೊಂದು ದಿನ ನನ್ನ ಚರಿತ್ರೆ ಆಗಬೇಕು ನನ್ನನ್ನು ಅಧ್ಯಯನ ಮಾಡಬೇಕು ನನ್ನನ್ನು ಕೊಂಡಾಡಬೇಕು ಜಗತ್ತು ಅನ್ನುವ ದೃಷ್ಟಿಯ ಎಳ್ಳಷ್ಟೂ ಕೂಡ ಅವರು ಕಿಂಚಿತ್ತು ಅದರ ಬಗ್ಗೆ ಸಂಕಲ್ಪವೂ ಮಾಡದೆ ಆ ಒಬ್ಬ ಸೃಷ್ಟಿಕರ್ತ ಪರಮಾತ್ಮನ ಸೃಷ್ಟಿಯಲ್ಲಿ ನಂದೊಂದು ಅಳಿಲು ಸೇವೆ ಮಾಡಿ ಸಾರ್ಥಕ ಆಗಬೇಕು ಅಂತ ಮಾಡಿದವರೇ ಹೊರತಾಗಿ ಅವರು ಯಾವುದೇ ಸ್ವಾರ್ಥವನ್ನು ಇಟ್ಟುಕೊಂಡು ಹೆಸರಿಗಾಗಿ ಆಗಲಿ ಚರಿತ್ರೆಗಾಗಿ ಆಗಲಿ ಚಾರಿತ್ರ್ಯವನ್ನು ನಿರ್ಮಾಣ ಮಾಡಿಕೊಂಡವರಲ್ಲ ಅವರು ಅದಕ್ಕೆ ವಿವೇಕಾನಂದರ ಹೇಳುವಂತೆ ನೀವು ಚಾರಿತ್ರ್ಯವನ್ನು ವೃದ್ಧಿಸಿಕೊಂಡ್ರೆ ಚರಿತ್ರೆ ನಿಮ್ಮ ಹಿಂದೆ ತಾನಾಗಿಯೇ ಬರುತ್ತೆ ಚರಿತ್ರೆಗೋಸ್ಕರ ನೀವು ಕೆಲಸ ಮಾಡಬೇಡಿ ಚಾರಿತ್ರ್ಯವನ್ನು ವೃದ್ಧಿಸಿಕೊಳ್ಳುವುದು ದೊಡ್ಡ ಕರ್ತವ್ಯ ಅಂತ ನೀವು ಅದರಿಂದ ಹೋಗಿ ಚಾರಿತ್ರ್ಯದ ಹಿಂದೆ ನೀವು ಹೋದರೆ ನಿಮ್ಮ ಹಿಂದೆ ಚರಿತ್ರೆಯೇ ಬರುತ್ತೆ ಅಂತ ಹೇಳ್ತಾರೆ ಅಂದರೆ ಇಡೀ ಸೃಷ್ಟಿ ನಿಮ್ಮನ್ನು ಫಾಲೋ ಮಾಡಲಿಕ್ಕೆ ತಯಾರಿದೆ ಇವತ್ತು ಯಾರು ಹೆಸರಿಗೋಸ್ಕರ ಸೇವೆಯನ್ನು ಮಾಡಿದ್ರು ಅಥವಾ ಸೇವೆಯ ಹೆಸರಲ್ಲಿ ದೇಹಾಭಿಮಾನದಿಂದ ಇಚ್ಛೆಗಳನ್ನು ಇಟ್ಟುಕೊಂಡು ಜಗತ್ತಿನಲ್ಲಿ ಒಂದಷ್ಟು ಕಾರ್ಯಗಳನ್ನು ಮಾಡಿದರು ಅವ್ರು ಯಾರನ್ನು ಜಗತ್ತು ಇವತ್ತು ಉಳಿಸಿಕೊಂಡಿಲ್ಲ ಯಾರು ನಿಸ್ವಾರ್ಥವಾಗಿ ನಿರಹಂಕಾರಿಯಾಗಿ ನಿರಭಿಮಾನಿಯಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಲೋಕ ಕಲ್ಯಾಣಾರ್ಥವಾಗಿ ತನ್ನ ಉದ್ಧಾರಕ್ಕಾಗಿ ಪರಮಾತ್ಮನ ಸೃಷ್ಟಿಯಲ್ಲಿ ತಂದು ಒಂದು ಅಳಿಲು ಸೇವೆ ಅನ್ನುವ ವಿನಮ್ರ ಭಾವದಿಂದ ಯಾರು ದುಡಿದಿದಾರೋ ಯಾರು ಸೇವೆ ಮಾಡಿದಾರೋ ಅಂಥವರನ್ನು ಯಾರೊಬ್ಬರನ್ನು ಕೂಡ ಜಗತ್ತು ಗುರುತಿಸಿಲ್ಲ ಅಂತ ಇಲ್ಲ ಅವರೆಲ್ಲರನ್ನೂ ಇವತ್ತು ತಲೆ ಮೇಲೆ ಒತ್ತು ಮೆರೆಸ್ತಾ ಇದೆ ಜಗತ್ತು ಬುದ್ಧನ ಕನಸು ಕಂಡಿರಲಿಲ್ಲ ಇವತ್ತು ಜಗತ್ತು ನನ್ನನ್ನು ಸ್ವೀಕಾರ ಮಾಡುತ್ತೆ ಅಂತ ಇಬ್ರಾಹಿಂ ಕೂಡ ಕನಸೇನು ಕಂಡಿರಲಿಲ್ಲ ನನ್ನನ್ನು ಜಗತ್ತು ಇಷ್ಟೊಂದು ಫಾಲೋ ಮಾಡುತ್ತೆ ಅಂತ ಯೇಸು ಕ್ರಿಸ್ತನು ಅಂದ್ಕೊಂಡಿರಲಿಲ್ಲ ನನ್ನನ್ನು ಇಡೀ ಜಗತ್ತು ತಿರುಗಿ ನೋಡುತ್ತೆ ಅಂತ ಬಸವಣ್ಣನು ಅಂದುಕೊಂಡೇನು ಮಾಡಲಿಲ್ಲ ಜಗತ್ತಿಗೆ ಉಪಕಾರ ಮಾಡಬೇಕು ಸೇವೆ ಮಾಡಬೇಕು ಅನ್ನುವ ಭಾವನೆಯುತ್ತೆ ಹೊರತಾಗಿ ಜಗಜ್ಜ್ಯೋತಿಯನ್ನಾಗಿ ನನ್ನನ್ನು ಗುರುತಿಸ್ತಾರೆ ಅಂತ ಬಸವಣ್ಣನವರಿಗೂ ಊಹೆನೂ ಇರಲಿಲ್ಲ ಅಕ್ಕ ಮಹಾದೇವಿ ವೈರಾಗ್ಯ ಚಕ್ರವರ್ತಿನಿ ಆಗ್ತೀನಿ ಅಂತ ಆಕೆಗೇನು ಊಹೆನೂ ಇರಲಿಲ್ಲ ಆದರೆ ಅವರು ಮಾಡಿದ್ದೆ ಏನಕ್ಕೋಸ್ಕರ ನಾವು ಹುಟ್ಟಿದೀವಿ ಆದರೆ ಒಂದು ದಿನ ಸತ್ತು ಹೋಗ್ತೀವಿ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಇರುವ ಜೀವನವನ್ನು ಸರಿಯಾದ ಮಾರ್ಗದಲ್ಲಿ ನಡೆದು ಒಂದಷ್ಟು ಏನಾದರೂ ಅನುಭೂತಿ ಮಾಡಿಕೊಂಡು ಹೋಗಬೇಕಲ್ಲ ಅನ್ನುವ ಸ್ವಾರ್ಥದಿಂದನೇ ಆರಂಭ ಮಾಡಿದರು ಸ್ವಾರ್ಥ ಅಂತ ಯಾಕೆ ನಾನು ಆ ಶಬ್ದವನ್ನು ಬಳಸ್ತೀನಿ ಅಂತಂದರೆ ಸಾತ್ವಿಕ ಸ್ವಾರ್ಥ ಇಲ್ಲದೆ ಯಾವ ಸತ್ಕಾರ್ಯವೂ ಕೂಡ ನಡೆಯುವುದಿಲ್ಲ ವಿಶ್ವ ಕಲ್ಯಾಣ ಮಾಡಬೇಕು ಅನ್ನೋದು ಕೂಡ ಒಂದು ಇಚ್ಛೆನೇ ಅಲ್ವಾ ಸ್ವಕಲ್ಯಾಣ ಮಾಡಿಕೊಳ್ಬೇಕು ಅನ್ನೋದು ಒಂದು ಇಚ್ಛೆನೇ ಅಲ್ವಾ ಕಲ್ಯಾಣ ರಾಜ್ಯ ಕಟ್ಟಬೇಕು ಅನ್ನುವಂಥದ್ದು ಒಂದು ಇಚ್ಛೆನೇ ಅಲ್ವಾ ಅನುಭವ ಮಂಟಪ ಮಾಡಬೇಕು ಅನ್ನುವಂಥದ್ದು ಒಂದು ಇಚ್ಛೆನೇ ಅಲ್ವಾ ಸಮಾನತೆಯನ್ನು ಸಾಧಿಸಬೇಕು ಅನ್ನುವಂಥದ್ದು ಒಂದು ಇಚ್ಛೆನೇ ಅಲ್ವಾ ಆದರೆ ಇದೆಲ್ಲ ನಿಸ್ವಾರ್ಥವಾಗಿ ವಿಶ್ವ ಕಲ್ಯಾಣಕ್ಕಾಗಿ ಅನ್ಯರ ಹಿತಕ್ಕೋಸ್ಕರ ಮಾಡುವಂಥ ಇಚ್ಛೆಗಳು ಅದು ಇಚ್ಛೆ ಅನಿಸಿಕೊಳ್ಳೋದಿಲ್ಲ ಬದಲಾಗಿ ಸಾಧನೆ ಅನಿಸಿಕೊಳ್ಳುತ್ತೆ ಸತೋಪ್ರಧಾನ ನಿರೀಕ್ಷೆಗಳು ಆಶಾಕಿರಣಗಳು ಅನ್ನಿಸಿಕೊಳ್ಳುತ್ತೆ ಆ ಒಂದು ದಿಶೆಯಲ್ಲಿ ಅವರೆಲ್ಲರೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿರೋದ್ರಿಂದ ಜಗತ್ತು ಅವತ್ತು ಯಾರೊಬ್ಬರನ್ನು ಅವತ್ತು ಗುರುತಿಸಿಲ್ಲ ವಿವೇಕಾನಂದರೇ ಇರಬಹುದು ಬಸವಣ್ಣನವರೇ ಇರಬಹುದು ಯೇಸು ಕ್ರಿಸ್ತನೇ ಇರಬಹುದು ಬುದ್ಧನೇ ಇರಬಹುದು ಇಬ್ರಾಹಿಮೇ ಇರಬಹುದು ಯಾರೊಬ್ಬರನ್ನು ಅವತ್ತು ಕಲ್ಲು ತೊಗೊಂಡು ಒಡೆದಿರೋದೇ ಒಂದು ನಾಲ್ಕು ಮಾತು ಆಡಿರೋರೆ ಎಲ್ಲರ ಬಗ್ಗೆನೂ ವಿವೇಕಾನಂದರ ಬಗ್ಗೆನೂ ಸಾಕಷ್ಟು ವಿಘ್ನಗಳು ಹಾಕಿದ್ದಾರೆ ಬಸವಣ್ಣವ್ರಿಗೂ ಸಾಕಷ್ಟು ವಿರೋಧ ಮಾಡಿದ್ದಾರೆ ಯೇಸು ಕ್ರಿಸ್ತನಿಗೆ ಸಿಲುಬೆಗೆ ಹಾಕಿದ್ದಾರೆ ಯಾರು ಸತ್ಯ ಸೇವೆಯನ್ನ ಮಾಡ್ತಾರೆಯೋ ಅವರು ಯಾರಿಗೂ ಕೂಡ ಈ ಜಗತ್ತು ಆ ಸಮಯದಲ್ಲಿ ಸುಖ ಕೊಟ್ಟಿಲ್ಲ ಸ್ಥಾನಮಾನಗಳನ್ನು ಕೊಟ್ಟಿಲ್ಲ ಹಂಗು ಒಂದ್ ವೇಳೆ ಅವರು ಹೆಸರಿಗೋಸ್ಕರನೇ ಮಾಡ್ಬೇಕಾಗಿತ್ತು ಸ್ವಾರ್ಥಕ್ಕೋಸ್ಕರನೇ ಮಾಡ್ತಿದ್ರಂದ್ರೆ ಅಂತ ಜೀವನವನ್ನೇ ಬಲಿ ಕೊಟ್ಟು ತ್ಯಾಗ ಮಾಡಿ ಜಗತ್ತಿನ ಉದ್ಧಾರಕ್ಕೆ ಅರ್ಪಣೆ ಆಗಲಿಕ್ಕೆ ಹೇಗಾಗ್ತಿತ್ತು ನನ್ನ ಪ್ರಾಣ ಹೋದರೂ ಸರಿ ಪರಮಾತ್ಮನ ಸತ್ಯ ಮಾರ್ಗವನ್ನ ಬಿಡುವುದಿಲ್ಲ ಅಂತಂದ್ರಲ್ಲ ಅಲ್ಲೆಲ್ಲಿ ಸ್ವಾಭಿಮಾನ ಇತ್ತು ಅಲ್ಲೆಲ್ಲಿ ದೇಹಾಭಿಮಾನ ಇತ್ತು ಅಲ್ಲೆಲ್ಲೇ ಬದುಕಿನ ಭಯ ಇತ್ತು ಬದುಕನ್ನು ಕಟ್ಟಿಕೊಳ್ಳುವ ಆಸೆಯೂ ಕೂಡ ಅವರು ಬಿಟ್ಟಿದ್ದರು ವಿವೇಕಾನಂದರು ಅದೇ ಮಾತಾನೆ ಹೇಳ್ತಾರೆ ಸಮಯ ಬಂದರೆ ಅನ್ಯರ ಉದ್ಧಾರಕ್ಕಾಗಿ ಇತರ ಏಳಿಗೆಗಾಗಿ ಮುಕ್ತಿಯನ್ನು ಬೇಕಾರ ಕಾಲಿಂದ ಸರಿಸು ಅಂತ ಹೇಳಿದರು ಅವರು ಮುಕ್ತಿಯನ್ನು ಹಿಂಗೆ ಎಡಗಾಲಿಂದ ಸರಿಸಿಬಿಡು ಆದರೆ ಜಗತ್ತಿನ ಉದ್ಧಾರದ ಕಾರ್ಯವನ್ನು ನಿಲ್ಲಿಸಬೇಡ ನೀನು ತೊಡಗಿಸಿಕೋ ಯಾಕೆ ಅಂದರೆ ಕೂತ್ಕೊಂಡು ಧ್ಯಾನ ಮಾಡಿಬಿಟ್ರೆ ಮುಕ್ತಿ ಸಿಗುತ್ತೆ ಅಂತ ಒಂದು ತಪ್ಪು ಕಲ್ಪನೆ ಸನ್ಯಾಸಿಗಳಲ್ಲಿತ್ತು ಅವತ್ತು ಸಾಕಷ್ಟು ಸಾಧಕರಲ್ಲಿ ಇತ್ತು ನಾವು ಎಲ್ಲೋ ಒಂದು ಕಡೆ ಗುಹೆಯಲ್ಲಿ ಕೂತ್ಕೊಳ್ಳಿಲ್ಲ ಅಂದರೆ ನೀರಲ್ಲಿ ಕೂತ್ಕೊಳ್ಳಿಲ್ಲ ಅಂದರೆ ಹಠಯೋಗಗಳನ್ನು ಮಾಡಲಿಲ್ಲ ಅಂದರೆ ಕಾಡನ್ನು ಆವರಿಸಿಕೊಂಡು ನಾಡನ್ನು ತ್ಯಜಿಸಿಲ್ಲ ಅಂದರೆ ಸಂಸಾರ ಬಿಟ್ಟಿಲ್ಲ ಅಂದರೆ ಸಂಸಾರದವ್ರ ಜೊತೆ ಹೋಗದೆ ಇದ್ದರೆ ಮಾತ್ರನೇ ಸಾಧನೆ ಆಗುತ್ತೆ ಇಲ್ಲಾಂದರೆ ಇದು ಸಿದ್ಧಿಸೋದಿಲ್ಲ ಅನ್ನುವಂಥ ಒಂದು ಮೈಂಡ್ ಕಾನ್ಸೆಪ್ಟ್ ಏನಿತ್ತು ಸೆಟ್ ಆಗಿತ್ತು ಅದನ್ನು ಒಡೆದೋಡಿಸಬೇಕಾಗಿತ್ತು ವಿವೇಕಾನಂದರು ಸನ್ಯಾಸವನ್ನೇ ಅಥವಾ ಸನ್ಯಾಸ ಧರ್ಮವನ್ನೇ ಒಂದು ರೀಫಿಲ್ಟರ್ ಮಾಡುವಂಥ ಸಮಯದಲ್ಲಿ ವಿವೇಕಾನಂದರು ಬಂದಿದ್ದರು ಹಾಗಾಗಿ ಗೃಹಸ್ಥಿಗಳನ್ನು ಸರಿಪಡಿಸುವ ಸಮಯಕ್ಕಾಗಿಯೇ ಅಣ್ಣ ಬಸವಣ್ಣನವರು ಬಂದಿದ್ದು ಸನ್ಯಾಸಿಗಳನ್ನು ಸರಿಪಡಿಸುವ ಸಮಯಕ್ಕಾಗಿನೇ ವಿವೇಕಾನಂದರು ಬಂದಿದ್ದು ಯಾಕಂದರೆ ಸನ್ಯಾಸಿಗಳಲ್ಲಿ ತಪ್ಪು ಆದಾಗ ಸನ್ಯಾಸಿಗಳೇ ಅದಕ್ಕೆ ಉತ್ತರವನ್ನಾಗಿ ಕೊಡಬೇಕಾಗತ್ತೆ ಗೃಹಸ್ಥಗಳಲ್ಲಿ ತೊಂದರೆಗಳಾದಾಗ ಗೃಹಸ್ಥಿಗಳೇ ಬಂದು ಅದಕ್ಕೆ ಉತ್ತರವನ್ನು ತೋರಿಸಿಕೊಟ್ಟು ಹೋಗಬೇಕಾಗತ್ತೆ ಅದಕ್ಕೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅನ್ನೋದನ್ನು ಗೃಹಸ್ಥ ಧರ್ಮದಲ್ಲಿದ್ದು ಕೂಡ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡು ಜೀವನ ಸಾರ್ಥಕ ಮಾಡಿಕೊಳ್ಳಬಹುದು ಅನ್ನುವಂಥ ಸತ್ಯವನ್ನು ಹಲವಾರು ಶರಣರು ಬಸವಣ್ಣ ಸಹಿತವಾಗಿ ಅಕ್ಕ ನೀಲಾಂಬಿಕಾ ಗಂಗಾಂಬಿಕರ ಸಹಿತವಾಗಿ ಜಗತ್ತಿಗೆ ಆ ಸತ್ಯವನ್ನು ಸಾರಿ ಹೋದರು ಸಂಸಾರದಲ್ಲಿ ಇದ್ದು ತೋರಿಸಿದ್ರು ಅನುಭವ ಮಂಟಪ ಅಂತಂದರೆ ಒಂಥರ ಗಾರ್ಡನ್ ಅಂತ ಹೇಳ್ಬೋದು ಅಲ್ಲಾಕ ಬಗೀಚಾ ಅಂತ ಕರೀತಾರಲ್ಲ ಭಗವಂತನ ಸುಂದರವಾದ ಗಾರ್ಡನ್ ಅಂತ ಹೇಳ್ತಾರಲ್ಲ ಹಾಗೆ ಒಂದು ಕಲ್ಯಾಣ ರಾಜ್ಯವನ್ನೇ ಒಂದು ಸೃಷ್ಟಿಗೆ ಹೋಲಿಸಿಬಿಟ್ರೆ ಆ ಕಲ್ಯಾಣದಲ್ಲಿ ಇರುವಂಥ ಶರಣರೇ ಸುಂದರವಾದ ಹೂಗಳು ಒಬ್ಬೊಬ್ಬರಲ್ಲಿ ಎಷ್ಟು ಸುಂದರವಾದ ಪರಿಮಳ ಇತ್ತು ಆದರೆ ಒಬ್ಬೊಬ್ಬರು ಒಂದೊಂದು ಕಲರ್ ಒಂದೊಂದು ಬಣ್ಣ ಒಂದೊಂದು ಸುವಾಸನೆ ಒಂದೊಂದು ವೆರೈಟಿ ವೆರೈಟಿ ಗಾರ್ಡನ್ ಅಂತಂದ್ರೆ ಒಂದೇ ಥರದ ಹೂಗಳಿದ್ದರೆ ಯಾರು ಅಂತಾರೆ ಅದಕ್ಕೆ ಗಾರ್ಡನ್ ಅಂತ ಗಾರ್ಡನ್ ಬಿಟ್ಬಿಡಿ ಒಂದು ಹೂ ಬಕ್ಕೆ ಮಾಡಿಸ್ಬೇಕು ಅಂದ್ರೆ ಒಂದೇ ಥರದ ಹೂಗಳಿಂದ ಯಾರೂ ಬಕ್ಕೆ ಮಾಡಿಸೋದಿಲ್ಲ ಒಂದಷ್ಟು ಅದರಲ್ಲಿ ಹಸಿರಿನ ಇರಬೇಕು ಒಂದಷ್ಟು ಕಲರ್ಫುಲ್ಲಾಗಿರ್ತಕ್ಕಂಥ ಬೇರೆ ಬೇರೆ ಬಣ್ಣದ ಹೂಗಳಿರಬೇಕು ಒಂದಷ್ಟು ಮೊಗ್ಗುಗಳಿರಬೇಕು ಆವಾಗಲೇ ಆ ಬೊಕ್ಕೆಗೆ ಒಂದು ಸುಂದರತೆ ಬರುತ್ತೆ ಹೆಂಗೋ ಒಂದು ಗಾರ್ಡನ್ ಅಂದರೂ ಕೂಡ ಹಾಗೆ ಅದೇ ಥರ ಕಲ್ಯಾಣದ ಶರಣರು ಯಾಕಷ್ಟೊಂದು ಜಗತ್ ವಿಖ್ಯಾತಿ ಆದರೂ ಆ ಅನುಭವ ಮಂಟಪ ಯಾಕೆ ಅಷ್ಟು ಜಗತ್ ಪ್ರಸಿದ್ಧ ಆಯಿತು ಜಗತ್ತಿನ ಎಲ್ಲ ದೇಶದ ಜನಗಳನ್ನು ರಾಜ್ಯದ ಜನಗಳನ್ನು ಆಕರ್ಷಣೆ ಮಾಡಿತು ಅಂದರೆ ಅದರ ವೆರೈಟಿ ಬ್ಯೂಟಿ ಆಫ್ ಅನುಭವ ಮಂಟಪ ಏನು ಅಂತಂದರೆ ಅಲ್ಲಿ ಪಕ್ಕ ಸನ್ಯಾಸಿಗಳೂ ಇದ್ದರು ಪಕ್ಕ ಸಂಸಾರಿಗಳನ್ನೂ ಇದ್ದರು ಅಲ್ಲಿ ಶ್ರೇಷ್ಠ ಮಂತ್ರಿ ಸ್ಥಾನದಲ್ಲಿರುವಂಥ ಒಂದು ರಾಜ್ಯದ ದೊಡ್ಡ ಅಧಿಕಾರದ ಹುದ್ದೆಯಲ್ಲಿರುವಂಥವರೂ ಇದ್ದರು ಏನೂ ಇಲ್ಲದ ಒಂದು ಸಣ್ಣ ಕಾಯಕ ಮಾಡಿಕೊಂಡಿರುವಂಥವರು ಇದ್ದರು ಪರಮ ಪವಿತ್ರ ಬ್ರಹ್ಮಚರ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ವೈರ ವೈರಾಗ್ಯನ ಅಕ್ಕ ಮಹಾದೇವಿನೂ ಇದ್ಲು ಇನ್ನೊಂದು ಕಡೆ ಸೂಳೆ ಸಂಕವನು ಕೂಡ ಇದ್ಲು ಈ ಥರ ವೆರೈಟಿ ಆಗಿರ್ತಕ್ಕಂಥ ಯಾವುದೇ ಕೆಟ್ಟದಾಗಿರ್ತಕ್ಕಂಥ ಸಂಸ್ಕಾರಗಳಿಂದ ಬಂದವರನ್ನೂ ಕೂಡ ಅಲ್ಲಿ ಪರಿವರ್ತನೆ ಮಾಡಿಸುವಂಥ ಒಂದು ಶ್ರೇಷ್ಠ ಮಸಿನರಿಯಾಗಿ ಆ ಕಲ್ಯಾಣದ ಅನುಭವ ಮಂಟಪ ಅಲ್ಲಿ ಕೆಲಸ ಮಾಡಿತ್ತು ಅದೇ ಥರ ಸ್ವಾಮಿ ವಿವೇಕಾನಂದರು ಅವರು ಬಂದಾಗ ಅವರು ಬ್ರಹ್ಮಚಾರಿಯಾಗಿ ಅಖಂಡ ಪವಿತ್ರತೆಯನ್ನು ಸ್ಥಾಪನೆ ಮಾಡಿಕೊಂಡು ರೋಮ ರೋಮಗಳಲ್ಲಿ ಕೂಡ ಆ ಒಂದು ದಿವ್ಯ ಶಕ್ತಿಯನ್ನು ಅನುಭವಿಸಿ ಇಡೀ ಜಗತ್ತಿನ ಸನ್ಯಾಸ ಧರ್ಮಕ್ಕೆ ಹೊಸ ದಿಕ್ಕನ್ನು ತೋರಿಸಿರುವಂಥ ಪುಣ್ಯಾತ್ಮ ಸ್ವಾಮಿ ವಿವೇಕಾನಂದರು ಸನ್ಯಾಸಿಗಳಂದ ತಕ್ಷಣನೆ ಗಡ್ಡ ಬಿಟ್ಕೊಂಡು ಓಡಾಡಬೇಕು ಸನ್ಯಾಸಿಗಳಂದ ತಕ್ಷಣ ಇಷ್ಟುದ್ದ ಗುಡ್ಡಗಳಂದಂತೆ ಒಂದು ಕೂದಲುಗಳನ್ನು ಬಿಟ್ಕೊಳ್ಬೇಕು ಅಥವಾ ಸನ್ಯಾಸಿಗಳಂದ ತಕ್ಷಣವೇ ಕಾಡಲ್ಲಿ ಕೂತ್ಕೊಂಡ್ಬಿಡಬೇಕು ವನವಾಸ ಮಾಡಬೇಕು ಉಪವಾಸ ಇರಬೇಕು ಹಠಯೋಗ ಮಾಡಬೇಕು ಏನೆಲ್ಲ ರೀತಿಯಲ್ಲಿ ಒಂದು ತಪ್ಪು ಕಲ್ಪನೆಗಳನ್ನು ಕೊಟ್ಟಿದ್ರು ಸೇದೋದು ಕುಡಿಯೋದು ಎಲ್ಲ ಏನು ಬೇಕಾದರೂ ಮಾಡಬಹುದು ಅಂಥ ಒಂದು ತಪ್ಪು ಕಲ್ಪನೆಗಳು ಸಂಸ್ಕಾರ ಇಲ್ಲದ ಜ್ಞಾನ ಎಂಥ ಜ್ಞಾನ ಅಹಿಂಸೆ ಇಲ್ಲದ ಜ್ಞಾನ ಎಂಥ ಜ್ಞಾನ ಶುದ್ಧತೆ ಇಲ್ಲದ ಜ್ಞಾನ ಎಂಥ ಜ್ಞಾನ ಸಂಸಾರಿಗಳೇ ಇಲ್ಲದ ಅದೆಂಥ ಒಂದು ತಪಸ್ಸು ಯಾರಿಗೋಸ್ಕರ ಮಾಡಬೇಕಾಗಿದೆ ಜಗತ್ತು ಯಾರ ಮೇಲೆ ಡಿಪೆಂಡ್ ಆಗಿದೆ ಗೃಹಸ್ಥಿಗಳಿಲ್ಲದೆ ಜಗತ್ತನ್ನು ಊಹೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಬಲೆ ಸನ್ಯಾಸಿಗಳೇ ಆಗಿರಬಹುದು ನಾವು ಆದರೆ ಸನ್ಯಾಸಿಗಳ ಏನು ಆ ಜಗತ್ತಿನ ಗೃಹಸ್ಥಿಗಳನ್ನು ಉದ್ಧಾರ ಮಾಡೋದೇ ನಮ್ಮ ಕೆಲಸ ಅಂದ ಮೇಲೆ ಅವ್ರನ್ನ ಬಿಟ್ಟು ನಾವು ಮಡಿವಂತಿಕೆ ಮಾಡಿ ದೂರ ಉಳ್ಕೊತೀವಿ ಅಂತಂದ್ರೆ ಇನ್ನು ಯಾವ ಪುರುಷಾರ್ಥಕ್ಕಾಗಿ ನೀನು ಬೇಕು ಜಗತ್ತಿಗೆ ಯಾವ ಪುರುಷಾರ್ಥಕ್ಕೆ ಬೇಕು ಸನ್ಯಾಸಿಗಳು ಸನ್ಯಾಸಿಗಳು ಒಂದೊಂದು ಕುಟುಂಬಗಳನ್ನು ಸರಿಪಡಿಸಬೇಕು ಒಂದೊಂದು ಸಮಾಜವನ್ನು ಸರಿಪಡಿಸಬೇಕು ಒಂದೊಂದು ಧರ್ಮಗಳನ್ನು ಸರಿಪಡಿಸಬೇಕು ಅದರಲ್ಲಿರುವ ಲೋಪದೋಷಗಳನ್ನು ತೆಗಿಬೇಕು ತಮ್ಮ ಪವಿತ್ರತೆ ಶಕ್ತಿಯಿಂದ ಅವರ ಕಲ್ಯಾಣವನ್ನು ಬಯಸಬೇಕು ಅದು ಬಿಟ್ಟು ದೂರ ಹೋಗಿ ಹೇಡಿಗಳ ಥರ ಕೂತ್ಕೊಂಡು ಭಗವಂತನ ಸಾಕ್ಷಾತ್ಕಾರ ಕದ್ದು ಮುಚ್ಚಿ ಮಾಡಿಕೊಂಡು ನಾನೊಬ್ಬ ಉದ್ಧಾರ ಆಗ್ಬಿಡ್ತೀನಿ ಮುಕ್ತಿ ಬಿಡ್ತೀನಿ ಅನ್ನುವಂಥ ಸ್ವಾರ್ಥ ಅದೆಂಥ ಸನ್ಯಾಸ ಅದೆಂಥ ತ್ಯಾಗ ಅಂತ ಕೇಳ್ತಾರೆ ಸನ್ಯಾಸಿಗಳು ತ್ಯಾಗ ಅಂತಂದರೆ ನಮ್ಮ ಒಳಗಡೆ ಇರತಕ್ಕಂಥ ಇಚ್ಛೆಗಳನ್ನು ಬಿಟ್ಕೊಳ್ಳೋದು ಅದಕ್ಕೆ ಅದನ್ನ ನಿಜವಾಗಲೂ ವಿವೇಕಾನಂದರು ಹೇಳಿದ್ದು ಏನು ಅಂದರೆ ಮುಕ್ತಿಯನ್ನು ಬೇಕಾದರೂ ಬಲಿ ಕೊಡು ಆದರೆ ಅನ್ಯರ ಸಹಾಯಕಕ್ಕೆ ಯಾವಾಗಲೂ ರೆಡಿಯಾಗಿರು ಅಂತ ಹೇಳಿದರು ಸದಾಕಾಲ ಉಮ್ಮಂಗ ಉತ್ಸಾಹದಲ್ಲಿ ಊರಿಂದ ಊರಿಗೆ ಸಂಚಾರಿ ಮಾಡಿ ನೀನು ಎಲ್ಲೋ ಒಂದು ಕಡೆ ಕೂತ್ಕೊಳ್ಬೇಡ ಹರಿಯುವ ನೀರಿನಂತೆ ನೀನು ಜ್ಞಾನದ ನದಿ ನೀನು ಜ್ಞಾನ ಗಂಗೆಯಾಗಿ ಹರಿದು ಎಲ್ಲರನ್ನ ಪಾವನಗೊಳಿಸಬೇಕೆ ಹೊರತಾಗಿ ನೀನು ಕೂತ್ಕೊಂಡಲೇ ಕೂತ್ಕೊಂಡ್ರೆ ಯಾವ ಥರ ನಿಂತ ನೀರಲ್ಲಿ ಕ್ರಿಮಿಕೀಟಿಗಳು ಹುಟ್ಟುವಂತೆ ನಿಂತರೆ ಯಾವ ಸನ್ಯಾಸಿಯಾದರೂ ಸರಿ ಸಂಸಾರಿ ಅಂತಲೂ ನೋಡೋದಿಲ್ಲ ಎಲ್ಲಿ ಮನಸ್ಸಾಗಲಿ ಶರೀರವಾಗಲಿ ಅಚ್ಚಲವಾಗಿ ನಿಂತುಕೊಳ್ಳುತ್ತೋ ಸ್ಥಿರವಾಗುತ್ತೋ ಕೆಲಸ ಇರೋದಿಲ್ಲವೋ ಅಲ್ಲಿ ಅದರಲ್ಲಿ ಕ್ರಿಮಿಕೀಟಗಳಂತೆ ಬ್ಯಾಕ್ಟೀರಿಯಾಗಳಂತೆ ಮನಸ್ಸಲ್ಲಿ ದುಷ್ಟ ಆಲೋಚನೆಗಳು ದುಷ್ಟ ಸಂಘಗಳು ಆವರಣೆ ಮಾಡಿಕೊಳ್ಳುವುದು ಸಹಜ ಮತ್ತು ಸಾಮಾನ್ಯ ಹಾಗಾಗಿ ಅದರಿಂದ ಯಾವ ಉಪಯೋಗವಿಲ್ಲ ಒಂದು ವೇಳೆ ನಿಂತಲೇ ನೀನು ಶುದ್ಧವಾಗಿದ್ದರೂ ಕೂಡ ಕುಡಿಯೋಕೆ ಬರೋರು ಯಾರು ಬೆಟ್ಟದ ತುದಿಯ ಮೇಲೆ ಇರತಕ್ಕಂಥ ನೀರು ಯಾರಿಗೂ ಉಪಯೋಗ ಇದೆ ಕೆಳಗಡೆ ಅರಿದು ಬರಬೇಕದು ಅದು ಈಗ ಮೇಘಗಳು ಬೇಕಾದಷ್ಟು ಓಡಾಡ್ತಾ ಇದೆ ಮೇಲೆ ಕೆಳಗಡೆ ಬರಗಾಲದಿಂದ ತತ್ತರದಿಂದ ಜನ ಸಾಯ್ತಿದ್ದಾರೆ ಆ ಮೇಘಗಳನ್ನು ಕಟ್ಕೊಂಡು ಏನು ಮಾಡಬೇಕು ಆ ಜನಗಳನ್ನ ನೋಡಿಕೊಂಡು ನೋಡಿಕೊಂಡು ಮುಗುಲು ನೋಡಿಕೊಂಡು ಕೂತ್ಕೊಂಡ್ರೆ ಅವ್ರಿಗೇನು ಬೆಳೆ ಬರುತ್ತ ಇಟ್ಟು ಸಿಕ್ಕುತ್ತಾ ಆ ಮುಗಿಲು ಕರುಣೆ ತೋರಬೇಕು ಅಂದರೆ ಮತ್ತೆ ಎಲ್ಲಿ ಆ ಒಂದು ಬರಗಾಲದಿಂದ ಬೇಗಯಿಂದ ಬೇಯ್ತಾ ಇರತಕ್ಕಂಥ ಭೂಮಿಯ ಒಡಲನ್ನು ಶೀತಲ ಮಾಡಿ ತಂಪು ಮಾಡಿ ತುಂಬಿಸಿದಾಗ ಭೋರ್ಗರೆದು ಮಳೆ ಸುರಿದಾಗ ಆ ಮೇಘಗಳಿಂದ ಎಲ್ಲರಿಗೂ ಕೂಡ ಒಂದು ಉಪಯೋಗ ಇದೆ ಹೊರತಾಗಿ ನಾನು ತಣ್ಣಗಿದ್ದೀನಿ ನಾನು ಆರಾಮಾಗಿದ್ದೀನಿ ನಾನು ಮೇಲಿದ್ದೀನಿ ಗಾಳಿಯಲ್ಲಿ ತೆಲಾಡ್ತಾ ಇದ್ದೀನಿ ಅಂತ ಸುಮ್ಮನೆ ಮೇಘಗಳು ಥರ ಓಡಾಡ್ತಾ ಇದ್ದರೆ ಯಾವ ಕೆಲಸಕ್ಕೆ ಬರುತ್ತೆ ಅದು ಅದು ಕೆಳಗಡೆ ಬರಬೇಕು ಬೆಟ್ಟದ ಮೇಲೂ ಬೀಳಬೇಕು ತಿಪ್ಪೆ ಮೇಲೂ ಬೀಳಬೇಕು ಬೆಟ್ಟದ ಮೇಲೆ ಬಿದ್ದರೂ ಕೂಡ ಮತ್ತೆ ಕೆಳಗಡೆ ಅರಿದು ಹಳ್ಳ ಕೊಳ್ಳ ನದಿ ಕೊಳಚೆ ಎಲ್ಲವನ್ನು ದಾಟಿಕೊಂಡು 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 ಎಲ್ಲಿ 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 ಬರಗಾಲ ಇದೆ ಬೇಗ ಇದೆ ಅದರ ದಾಹವನ್ನು ತಣಿಸ್ತಾ 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 ಸಾಗಿದಾಗಲೇ ಆ ಮೇಘಕ್ಕೂ ಒಂದು ಮರ್ಯಾದೆ ಅದು ಇದ್ದದ್ದಕ್ಕೂ ಒಂದು ಸಾರ್ಥಕತೆ ಬರುತ್ತೆ ಹೊರತಾಗಿ ಇಲ್ಲಾಂದರೆ ಈ ಮಳೆಗೇನು ಎಲ್ಲೋ ಒಂದು ಕಡೆ ಯಾರಿಗೂ ಬೇಕಿಲ್ಲದೆ ಇರೋ ಕಡೆ ಬೋರ್ಗಲೆ ಮೇಲೆ ಸೂರಿದ್ರೆ ಏನು ಉಪಯೋಗ ಇದೆ ಕೆಳಗಡೆ ಬಿದ್ದುಬಿಟ್ರೆ ಮಲಿನ ಆಗಿಬಿಡ್ತೀನಿ ಅಂದರೆ ಅರೆ ಮಲಿನ ಆಗೋಕ್ಕೆ ಮಳೆ ಇರೋದು ಮಲಿನ ತೊಳೆಕೆ ಮಳೆ ಇರೋದು ಮಲಿನ ತೊಳಿಬೇಕು ಅಂದ್ರೆ ಮೊದಲು ನೀನು ಮಲಿನ ಆಗಕ್ಕೆ ಬರಬೇಕು ಮಲಿನ ಅಂತಂದರೆ ಅರ್ಥ ಅದು ಕೆಟ್ಟೋಗುತ್ತೆ ಅಂತಲ್ಲ ಕೆಟ್ಟಿರೋದನ್ನು ತೊಳ್ಕೊಳ್ತಾ ಹೋಗಬೇಕಾದಾಗ ಒಂದಷ್ಟು ಹತ್ತುತ್ತೆ ಕೈಗೆ ಬಡಿಸಬೇಕು ಅಂದಾಗ ಸೌಟಿಗೆ ಒಂದಷ್ಟು ಹತ್ತೋದೆ ಆದರೆ ಆ ಸೌಟು ಯಾವುದೇ ಕಾರಣಕ್ಕೂ ಆ ಸಾಂಬಾರು ಉಪ್ಪು ಇದೆಯಾ ಉಳಿದೆಯಾ ಅಂತ ರುಚಿ ನೋಡೋದಿಲ್ಲ ಆದರೆ ನಾವು ಏನು ಹಾಕಬೇಕು ಅಂತೀವಿ ಅದನ್ನು ಹಾಕೋದಕ್ಕಷ್ಟು ಉಪಯೋಗಕ್ಕೆ ಬರುತ್ತೆ ಹೊರತಾಗಿ ಅದರಲ್ಲಿರ್ತಕ್ಕಂಥ ಉಪ್ಪು ಉಳಿಕಾರ ಸುಗಂಧವನ್ನು ಸ್ವೀಕಾರ ಮಾಡೋದಿಲ್ಲ ಹೆಂಗೋ ಹಾಗೆ ಪರಮಾತ್ಮ ಕೊಟ್ಟಿರುವ ಶಕ್ತಿಯನ್ನು ಪರಮಾತ್ಮ ಕೊಟ್ಟಿರುವ ಜ್ಞಾನವನ್ನು ನಾನು ಇಟ್ಟುಕೊಳ್ಳಾರದನ್ನು ಎಲ್ಲರಿಗೂ ಕೂಡ ಟ್ರಾನ್ಸ್ಪರೆಂಟಾಗಿ ಕೊಡಬೇಕು ಅದರಿಂದ ಬರುವ ಮರ್ಯಾದೆಯನ್ನು ಕೂಡ ಭಗವಂತನಿಗೆ ಅರ್ಪಿಸಬೇಕೆ ಹೊರತಾಗಿ ನಾನು ರುಚಿ ನೋಡೋಕೆ ಹೋಗಬಾರ್ದು ಸಂಸಾರಿಗಳನ್ನು ಉದ್ಧಾರ ಮಾಡಬೇಕು ಸಂಸಾರದ ರುಚಿಯಲ್ಲಿ ಹೋಗಬಾರದು ಜಗತ್ತಿನ ಉದ್ಧಾರ ಮಾಡಬೇಕು ಜಗತ್ತಿನ ಮಾನ ಸನ್ಮಾನಗಳನ್ನು ಸ್ವೀಕರಿಸಬಾರದು ಆ ರೀತಿಯಾಗಿ ನ್ಯಾರಾಪ್ಯಾರ ಆಗಿದ್ದುಕೊಂಡು ಯಾರು ಶ್ರೇಷ್ಠ ಜಗತ್ತನ್ನು ಉದ್ಧಾರ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಸ್ವಕಲ್ಯಾಣ ಮಾಡಿಕೊಂಡು ನಾನು ನಾಡಿನಲ್ಲಿದ್ದು ಸರ್ವರ ಸದ್ಗತಿಯನ್ನು ಮಾಡಿಯೇ ಸಿದ್ಧ ಅಂತ ನಿಂತ್ಕೊಳ್ತಾರೆ ಅವನೇ ನಿಜವಾದ ಸನ್ಯಾಸಿ ಅನ್ನುವಂಥ ಮಾತನ್ನು ಸ್ವಾಮಿ ವಿವೇಕಾನಂದ್ರು ಹೇಳ್ತಾರೆ ಜೊತೆಗೆ ಅವರು ಇನ್ನೊಂದು ಮಾತು ಹೇಳ್ತಾರೆ ಜೀವನ ನಾವು ಅಂದುಕೊಂಡಂಗೆ ಮಾಡ್ಕೊಳ್ಬೋದು ಆದರೆ ಜೀವ ನಮ್ಮ ಕೈಯಲ್ಲಿಲ್ಲ ಜೀವ ಅಂತೂ ನಮ್ಮ ಕೈಯಲ್ಲಿಲ್ಲ ಯಾವ ಕ್ಷಣದಲ್ಲಿ ಬೇಕಾದರೂ ಹೋಗ್ಬಿಡ್ಬೋದು ನಮ್ಗೆ ಹೇಳೋದು ಇಲ್ಲ ಕೇಳೋದಿಲ್ಲ ಬರಬೇಕಾದ್ರೆ ನಮಗೆ ಸೂಚನೆ ಕೊಟ್ಟಿಲ್ಲ ಹೋಗಬೇಕಾದಾಗ ಸೂಚನೆ ಕೊಟ್ಟಿಲ್ಲ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಆದರೆ ಜೀವನ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕೈಯೊಳಗಿದೆ ಅದನ್ನು ನೀವು ಯಥಾರ್ಥವಾಗಿ ತಿಳಿದು ಚೆನ್ನಾಗಿ ಅರ್ಥ ಮಾಡಿಕೊಂಡು ಪ್ರತಿಯೊಂದು ಸೆಕೆಂಡನ್ನು ಬಳಸಬೇಕಾದಾಗ ನೀವು ಅದನ್ನು ಉಪಯೋಗಿಸುವ ರೀತಿಯಲ್ಲಿ ಆಡುವ ಮಾತಿನಲ್ಲಿ ನೋಡುವ ನೋಟದಲ್ಲಿ ಮಾಡುವ ವಿಚಾರದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿ ನಿಮ್ಮ ಸಾಧನೆ ಇರುತ್ತೆ ನಿಮ್ಮ ಸಾರ್ಥಕತೆ ಇರುತ್ತೆ ಆಗ ನೀವು ಮಾಡುವಂಥ ಜೀವನವನ್ನು ನೀವು ರೂಪಿಸಿಕೊಂಡಂಗೆ ಇರುತ್ತೆ ನಿಮ್ಮ ಜೀವನವನ್ನು ಯಾರದೋ ಕೈಗೆ ನೀವೇನು ಕೊಡಬೇಡಿ ಟಾರ್ಗೆಟನ್ನು ಕೊಡಬೇಡಿ ನಿಮ್ಮ ಜೀವನವನ್ನು ರೂಪಿಸ್ಲಿಕ್ಕೆ ಬೇರೆಯವರನ್ನ ಶಿಲ್ಪಿಯನ್ನಾಗಿ ಮಾಡಬೇಡಿ ನಿಮ್ಮ ಜೀವನದ ಶಿಲ್ಪಿ ನೀವೇ ಆಗಬೇಕು ಅಂತ ವಿವೇಕಾನಂದರು ಹೇಳ್ತಾರೆ ಹಾಗಾಗಿ ಬಲೆ ನಾವು ಅಕ್ಷರಾಭ್ಯಾಸಕ್ಕಾಗಿ ವಿದ್ಯೆ ಮಾಡಬೇಕಾ ವಿದ್ಯಾರ್ಜನೆಗೋಸ್ಕರ ಶಾಲಾ ಕಾಲೇಜುಗಳಿಗೆ ಹೋಗಬೇಕಾಗತ್ತೆ ಯೂನಿವರ್ಸಿಟಿಗಳಿಗೆ ಹೋಗಬೇಕಾಗತ್ತೆ ತಿಳಿಯದೇ ಇರೋದನ್ನು ತಿಳ್ಕೊಳ್ಬೇಕಾಗತ್ತೆ ಧರ್ಮಾತ್ಮರ ಹತ್ರ ಹೋಗಬೇಕಾಗತ್ತೆ ಗುರುಕುಲಗಳಿಗೆ ಹೋಗಬೇಕಾಗತ್ತೆ ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕಾಗತ್ತೆ ಜ್ಞಾನವನ್ನು ತಿಳಿದುಕೊಳ್ಬೇಕಾಗತ್ತೆ ಧ್ಯಾನವನ್ನೂ ಮಾಡಬೇಕಾಗತ್ತೆ ಆದರೆ ಅದೆಲ್ಲ ಮಾಡಬೇಕಾಗಿರೋನು ನಾನೇ ನಾನು ದೇವಸ್ಥಾನಕ್ಕೆ ಬೇಕಾದರೂ ಹೋಗ್ಬೋದು ಚರ್ಚ್ಗೆ ಬೇಕಾದರೂ ಹೋಗಬಹುದು ಮಸ್ಜಿದಿಗೆ ಬೇಕಾದರೂ ಹೋಗ್ಬೋದು ಮಾರ್ಕೆಟಲ್ಲಿ ಬಾರನೂ ಕಿಡ ಇರುತ್ತೆ ಅಲ್ಲಿಗೂ ಹೋಗಬಹುದು ನಿರ್ಧಾರ ನಾನು ಮಾಡಬೇಕು ಇಲ್ಲಿ ಹೋದರೆ ಏನು ಸಿಕ್ಕತ್ತೆ ಇಲ್ಲಿ ಹೋದರೆ ಏನು ಸಿಕ್ಕತ್ತೆ ಅಂತ ಹಾಗಾಗಿ ಆ ನಿರ್ಧಾರ ನನ್ನ ಕೈಯಲ್ಲಿದೆ ಅಂದಮೇಲೆ ಜೀವನ ನನ್ನ ಕೈಯಲ್ಲಿಲ್ವಾ ಅವಕಾಶಗಳೆಲ್ಲರಿಗೂ ಕೂಡ ಸಮಾನವಾಗಿ ಕೊಟ್ಟಿದ್ದಾನೆ ಸೂರ್ಯ ಸಮಾನವಾಗಿ ಬೆಳಕನ್ನು ಕೊಟ್ಟಿದ್ದಾನೆ ಸಮಯ ಎಲ್ಲರಿಗೂ ಇಪ್ಪತ್ನಾಲ್ಕು ಗಂಟೆ ಇದೆ ಭಗವಂತ ಇಂಥ ಸುಂದರವಾದ ಶರೀರ ಸೃಷ್ಟಿಯನ್ನು ರೆಡಿ ಮಾಡಿದ್ದಾನೆ ಆದರೆ ಅದನ್ನು ಬಳಸಿಕೊಂಡು ಒಂದಷ್ಟು ಅನುಭವಿಸೋಕ್ಕೆ ಬರಲಿಲ್ಲ ಸಾರ್ಥಕ ಮಾಡಿಕೊಳ್ಳಕ್ಕೆ ಬರಲಿಲ್ಲ ಅಂತಂದರೆ ಯಾವ ವಿದ್ಯೆ ತೊಗೊಂಡು ಏನು ಮಾಡೋದು ಯಾವ ಬುದ್ಧಿ ತೊಗೊಂಡು ಏನು ಮಾಡೋದು ಯಾವ ತಾಕತ್ತು ಮೈಯೊಳಗಡೆ ಬೇಕಾದಷ್ಟು ಕೊಬ್ಬಿದ್ರೂ ಕೂಡ ಏನಕ್ಕೆ ಬಂತದು ಆದರೆ ಅದು ನಮ್ಮ ಜೀವನವನ್ನು ಶ್ರೇಷ್ಠದ ಕಡೆಗೆ ಹೊಯ್ಬೇಕು ನಮ್ಮ ಜೀವನವನ್ನು ಸಾರ್ಥಕತೆಯ ಕಡೆಗೆ ತಗೊಂಡು ಹೋಗಬೇಕು ನಮ್ಮ ಜೀವನವನ್ನು ಶಾಂತಿಯ ಕಡೆಗೆ ತೆಗೆದುಕೊಂಡು ಹೋಗಬೇಕು ನಮ್ಮ ಜೀವನವನ್ನು ನಿರ್ಭಯತೆಯ ಕಡೆಗೆ ತೆಗೆದುಕೊಂಡು ಹೋಗಬೇಕು ನಮ್ಮ ಜೀವನವನ್ನು ನಿಶ್ಚಿಂತತೆಯ ಕಡೆಗೆ ತೆಗೆದುಕೊಂಡು ಹೋಗಬೇಕು ನಮ್ಮ ಜೀವನವನ್ನು ಉದಾತ್ತತೆಯ ಕಡೆಗೆ ತೆಗೆದುಕೊಂಡು ಹೋಗಬೇಕು ನಮ್ಮ ಜೀವನವನ್ನು ಆತ್ಮೀಯತೆ ಕಡೆಗೆ ತೆಗೆದುಕೊಂಡು ಹೋಗಬೇಕು ಆಗ ನಾವು ಸಚ್ಚಿತ್ ಆನಂದ ಸ್ವರೂಪವಾದ ನಾನು ಆತ್ಮ ಅನ್ನುವ ಸತ್ಯದಲ್ಲಿ ಬಂದಾಗ ಮಾತ್ರ ಈ ಎಲ್ಲ ಸತ್ಯಗಳು ನಮ್ಮಲ್ಲಿ ಗೋಚರವಾಗ್ತವೆ ಪ್ರತಿಯೊಬ್ಬ ಸಾಧಕನು ಕೂಡ ತನ್ನಲ್ಲಿರುವ ಆ ಆತ್ಮ ಜಾಗೃತಿ ಮಾಡಿಕೊಳ್ಳುವುದಕ್ಕಾಗಿಯೇ ವಿವೇಕಾನಂದರು ಆಳವಾದ ಧ್ಯಾನ ಮಾಡಿದ್ದು ಶರಣರು ಆಳವಾದ ಶಿವಯೋಗವನ್ನು ಮಾಡಿದ್ದು ಧ್ಯಾನ ಯೋಗ ಅಥವಾ ಆಳವಾದ ಶಿವಯೋಗವನ್ನು ಇಲ್ಲದೆ ನಾನು ಆತ್ಮದರ್ಶನ ಮಾಡಿಕೊಂಡು ಬಿಡುತ್ತೀನಿ ಅಂದ್ರೆ ಅಷ್ಟು ಸುಲಭ ಸಾಧ್ಯವಿಲ್ಲ ನಾವೊಂದಷ್ಟು ದೂರದ ಅಥವಾ ಸೂಕ್ಷ್ಮವಾಗಿರತಕ್ಕಂಥ ವಸ್ತು ವಿಷಯಗಳನ್ನು ನೋಡಬೇಕು ಅಂದರೆ ಸೂಕ್ಷ್ಮ ದರ್ಶಕ ಬೇಕು ಆ ಸೂಕ್ಷ್ಮ ದರ್ಶಕದಲ್ಲಿ ನೋಡಬೇಕು ಅಂದರೆ ಕಾನ್ಸಂಟ್ರೇಷನ್ ಜಾಸ್ತಿ ಬೇಕು ಹೊರಗಡೆ ಸ್ಥೂಲ ಕಣ್ಣಿನಿಂದ ನೋಡೋಕೆ ಎಷ್ಟು ಕಾನ್ಸಂಟ್ರೇಷನ್ ಬೇಕೋ ಅದಕ್ಕಿಂತ ಹತ್ತು ಪಟ್ಟ ಜಾಸ್ತಿ ಕಾನ್ಸಂಟ್ರೇಷನ್ನು ಸೂಕ್ಷ್ಮ ದರ್ಶಕಗಳಲ್ಲಿರುವ ಸೂಕ್ಷ್ಮಾಣಗಳನ್ನು ನೋಡಲಿಕ್ಕೆ ಬೇಕು ಆದರೆ ನಾನು ಯಾರನ್ನು ನೋಡೋದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ನನ್ನ ಒಳಗಡೆ ಇರುವ ನಿರಾಕಾರ ಪ್ರಾಣ ಶಕ್ತಿ ಚೈತನ್ಯ ಶಕ್ತಿ ಆ ಪರಾಶಕ್ತಿಯನ್ನು ನಾನು ಅನುಭೂತಿ ಮಾಡಬೇಕು ಅಂತ ಕೂತ್ಕೊಳ್ತೀನಿ ಅಂತಂದರೆ ಎಂಥ ಆಳವಾದ ಧ್ಯಾನದಲ್ಲಿ ನಾನು ಹೋಗಬೇಕಾಗತ್ತೆ ಎಂಥ ಆಳವಾದ ನಾನು ಪ್ರಜ್ಞೆಯಲ್ಲಿ ಬರಬೇಕಾಗತ್ತೆ ಎಷ್ಟು ಏಕಾಂತತೆ ಬೇಕಾಗತ್ತೆ ಎಷ್ಟು ಪ್ರಶಾಂತತೆ ಬೇಕಾಗತ್ತೆ ಈ ಏಕಾಂತತೆ ಮತ್ತು ಪ್ರಶಾಂತತೆ ಈ ಎರಡು ಆಳವಾಗದ ಹೊರತು ನಾವು ಏನನ್ನೂ ದರ್ಶನ ಮಾಡಬೇಕಾಗ ನೀರಲ್ಲಿ ಇರತಕ್ಕಂಥ ಕೆಳಗಡೆ ಕಪ್ಪೆ ಚಿಪ್ಪಿದೆಯೋ ಮುತ್ತಿದೆಯೋ ರತ್ನ ಇದೆಯೋ ಯಾವ ಅಂತ ನೋಡಬೇಕು ಅಂದರೆ ಆ ನೀರಿನಲ್ಲಿ ಒಂದಷ್ಟು ಅಲೆಗಳು ಇದ್ದಾಗ ನಮಗೆ ಕಾಣಿಸೋದಿಲ್ಲ ಅದು ನಿಲ್ಲುವವರೆಗೂ ಅದು ಪ್ರಶಾಂತ ಆಗುವವರೆಗೂ ಅದರ ಒಳಗಡೆ ಏನಿದೆ ಅಂತ ಹೇಗೆ ಕಾಣಿಸೋದಿಲ್ವೋ ಹಾಗೆ ನಮ್ಮ ಮನಸ್ಸು ಆಳವಾದ ಸ್ಥಿರದಲ್ಲಿ ಬರದ ಹೊರತು ನಮ್ಮ ಒಳಗಡೆ ಇರುವ ನಿರಾಕಾರ ಚೈತನ್ಯ ಆತ್ಮಜ್ಯೋತಿಯ ದರ್ಶನವಾಗಲಿ ಅನುಭೂತಿಯಾಗಲಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಧ್ಯಾನವನ್ನು ಕಲ್ತುಕೊಳ್ಳಿ ಆಧ್ಯಾತ್ಮಿಕದಲ್ಲಿ ಬರಬೇಕು ಅಂದರೆ ಮೊದಲು ಅದು ಅಡಿಪಾಯ ಆಗತ್ತೆ ಶಿವಯೋಗವನ್ನು ಮಾಡಿ ಮೊದಲು ಪರಮಾತ್ಮನ ಶಿವ ದರ್ಶನ ಮಾಡ್ಕೊಳ್ಬೇಕು ಆತ್ಮ ದರ್ಶನ ಮಾಡ್ಕೊಳ್ಬೇಕು ಅಂತಂದರೆ ಆ ಶಿವಯೋಗದಿಂದ ಆಳವಾದ ಸ್ಥಿರತೆ ನಿಮ್ಮಲ್ಲಿ ಸಿದ್ಧಿಸುತ್ತೆ ಆಳವಾದ ಸ್ಥಿರತೆ ಬಂದ ಮೇಲೆ ಆಟೋಮೆಟಿಕ್ ಆಗಿ ನಿಮ್ಮಲ್ಲಿ ಆತ್ಮಪ್ರಜ್ಞೆ ಅನ್ನುವಂಥದ್ದು ಜಾಗೃತಿ ಆಗುತ್ತೆ ಈ ರೀತಿ ಆತ್ಮಪ್ರಜ್ಞೆ ಬಂದಾಗ ಮಾತ್ರ ನೀವು ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ ಅದಕ್ಕೆ ಸಾಧ್ಯವಾದಷ್ಟು ನಾವು ಕೂಡ ಏಕಾಂತದಲ್ಲಿ ಬರೋಣ ಪ್ರಶಾಂತತೆಯಲ್ಲಿ ಇರೋಣ ಮೌನದಲ್ಲಿ ಇರೋಣ ಸಾಧ್ಯವಾದಷ್ಟು ಶಬ್ದದಿಂದ ದೂರ ಉಳಿದು ಸಮಯ ಸಿಕ್ಕಾಗಲೆಲ್ಲ ಏಕಾಂತವಾಗಿ ಆಳವಾಗಿ ಈ ಭ್ರಕುಟಿಯ ಮಧ್ಯದಲ್ಲಿ ಇರುವ ಒಂದು ಚೈತನ್ಯ ಆತ್ಮಜ್ಯೋತಿ ಒಳೆಯುವ ದೀಪದಂತಿದೆ ಆ ದೀಪವನ್ನು ನೋಡಲಿಕ್ಕೆ ಬಸವಣ್ಣನವರು ಅಂಗೈಯ ಮೇಲೆ ಲಿಂಗವನ್ನು ಇಟ್ಟುಕೊಂಡು ಅದರೊಳಗಡೆ ಒಂದು ಜ್ಯೋತಿಯನ್ನು ಹಚ್ಚಿಕೊಂಡು ಆ ಜ್ಯೋತಿಯನ್ನು ತದೇಕ ಚಿತ್ತದಿಂದ ನೋಡ್ತಾ ನೋಡ್ತಾ ಭ್ರೂ ಮಧ್ಯದಲ್ಲಿ ನಿಮ್ಮ ಮನಸ್ಸನ್ನು ಏಕಾಗ್ರ ಮಾಡಿ ಅಂತ ಯಾಕೆ ಹೇಳಿದರು ಅಂದರೆ ಈ ಎರಡೂ ಭೂ ಭ್ರೂಗಳ ಮಧ್ಯೆ ಇಲ್ಲಿ ಆತ್ಮ ಜ್ಯೋತಿ ಇರುವಂಥದ್ದು ಆ ಆತ್ಮ ಜ್ಯೋತಿಯನ್ನು ಅನುಭವ ಮಾಡಲಿಕ್ಕು ಅಂತಂದರೆ ಅದನ್ನು ತದೇಕ ಚಿತ್ತದಿಂದ ನೋಡಬೇಕು ಅಲ್ಲಿ ನಿರಾಕಾರವಾಗಿ ನಮಗೆ ನೋಡಲಿಕ್ಕೆ ಆಗಲ್ಲ ಅಂತ ಅಂಗೈಯಲ್ಲಿ ಒಂದು ಕನ್ನಡಿಯ ರೂಪದಲ್ಲಿ ಕೊಟ್ಟರು ಇಂದಿನ ಕಾಲದಲ್ಲಿ ಗಾಜು ಅಥವಾ ಕನ್ನಡಿ ಅಷ್ಟೊಂದು ಎಲ್ರಿಗೂ ಸುಲಭ ಸಾಧ್ಯ ಇಲ್ಲದ ಕಾರಣ ಅಥವಾ ಅದನ್ನು ಹಿಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಅಷ್ಟೊಂದು ಭಕ್ತಿ ಭಾವ ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಒಂದು ಲಿಂಗ ರೂಪವನ್ನು ಕೊಟ್ಟು ಅದರ ಹಿಂದೆ ಒಂದು ಒಳ್ಳೆಯ ಚೈತನ್ಯ ಜ್ಯೋತಿಯನ್ನು ಮೂಡಿಸಿ ಆ ಜ್ಯೋತಿಯನ್ನು ತದೇಕ ಚಿತ್ತದಿಂದ ಏಕಾಗ್ರವಾಗಿ ನೋಡ್ತಾ 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 ಬೃಕು ಮಧ್ಯದಲ್ಲಿ ಒಂದು ಆತ್ಮಜ್ಯೋತಿ ಆವಿರ್ಭಾವ ಆಗ್ತಾ ಇತ್ತು ಇದರ ಒಂದು ಶಾಂತಿ ಅದರ ಆಳವಾದ ಒಂದು ಅನುಭೂತಿ ಸತ್ಯ ಶರಣರಿಗೂ ಅದು ನಿತ್ಯ ದೀಪಾವಳಿಯಾಯಿತು ಅದು ನಿತ್ಯ ಸತ್ಕಾರ್ಯ ನಿತ್ಯ ಸತ್ಸಂಗ ನಿತ್ಯ ಸದಾ ಸಡಗರವಾಗೋಯಿತು ಅದಕ್ಕೆ ಅವರು ಯಾವಾಗಲೂ ಕೂಡ ಆ ಆತ್ಮಜ್ಯೋತಿಯ ಅನುಭೂತಿಯಲ್ಲಿ ಇರೋದರಿಂದ ಪ್ರತಿಯೊಬ್ಬರನ್ನು ಕೂಡ ಆತ್ಮಜ್ಯೋತಿ ಸ್ವರೂಪದಲ್ಲಿ ನೋಡ್ತಾ ಪ್ರಯತ್ನ ಮಾಡಿದರು ಅದಕ್ಕೆ ಅಲ್ಲಿ ಸ್ತ್ರೀ ಇಲ್ಲ ಪುರುಷರಿಲ್ಲ ಮೇಲಿಲ್ಲ ಕೇಳಿಲ್ಲ ಇವರು ಆ ಜಾತಿ ಇವರು ಈ ಜಾತಿ ಇಲ್ಲ ನಾವೆಲ್ಲ ಒಂದೇ ಜಾತಿ ಆತ್ಮಜಾತಿ ನಾವೆಲ್ಲರೂ ಆ ಒಬ್ಬ ಪರಮಾತ್ಮನ ಮಕ್ಕಳು ಅನ್ನುವ ಭಾವದಲ್ಲಿ ಬಂದಾಗ ಆ ಆತ್ಮೀಯತೆ ವಿಶಾಲತೆ ದಯ ಹೃದಯ ಬಂದಾಗ ಮಾತ್ರ ವಿಶ್ವ ಕಲ್ಯಾಣ ಮಾಡಲಿಕ್ಕೆ ಎಷ್ಟೇ ತ್ಯಾಗನಾದರೂ ಮಾಡಲಿಕ್ಕೆ ತಯಾರಾಗ್ತೀವಿ ಎಷ್ಟೇ ಬಲಿದಾನ ಬೇಕಾದರೂ ಆಗಲಿಕ್ಕೆ ತಯಾರಾಗ್ತೀವಿ ಆತ್ಮೀಯತೆ ಇಲ್ಲ ಅಂತಂದರೆ ನಾವು ಎಲ್ಲವನ್ನೂ ಕೂಡ ಕಳೆದುಕೊಂಡಂತೆ ಹಾಗಾಗಿ ನಾವೆಲ್ಲರೂ ಕೂಡ ಆತ್ಮೀಯತೆಯನ್ನು ಬೆಳೆಸಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಶರಣು ಶರಣಾರ್ಥಿಗಳು